ಪ್ರಿಯರೇ ತಮಗೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ಉಡುಪಿ ಧರ್ಮಕ್ಷೇತ್ರದ ಸುವಾರ್ತ ಸಂದೇಶ ಅನುದಿನದ ವಚನಗಳ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಆಗಮನ ಕಾಲದ ಕೊನೆಯ ದಿನ. ನಾಳೆ ನಾವು ಕ್ರಿಸ್ಮಸ್ ಆಚರಿಸುತ್ತೇವೆ. ಇವತ್ತು ಜಕರಿಯನ ಸ್ತುತಿ ಸ್ತೋತ್ರದ ಆ ಸುಂದರ ಗೀತೆಯನ್ನು ಧ್ಯಾನಿಸಲು ಧರ್ಮಸಭೆ ಕರೆ ನೀಡ್ತಾ ಇದೆ. ಲುಕ್ಸ್ವಾರ್ತೆ 1:67 ಸ್ತುತಿ ಸ್ತೋತ್ರ ಇಸ್ರಾಯೇಲಿನ ದೇವರಾದ ಸರ್ವೇಶ್ವರನಿಗೆ, ತಾನಾಗಿ ಬಂದು ತನ್ನ ಪ್ರಜೆಯನ್ನು ಬಿಡುಗಡೆ ಮಾಡಿದಾತನಿಗೆ. ಪ್ರಿಯರೇ, ಈ ಸುಂದರ ಗೀತೆ ಜಕರಿಯನ ಬಾಯಿಯಿಂದ ದೇವರು ನುಡಿಸುವ ಮೊದಲು ಆತನು 9 ತಿಂಗಳು ಮೌನವಾಗಿದ್ದ. ಆತನಿಗೆ ಮೌನತೆಯಲ್ಲಿ ಈ ದಿನಗಳನ್ನು ಕಳೆಯಬೇಕಾಯಿತು. ಯಾಕೆಂದರೆ ಆತನು ಯಾವಾಗ ಎಲಿಜಬೇತಳು ತನ್ನ ಪತ್ನಿಯು ಒಬ್ಬ ಮಗುವನ್ನು ಹೆರುವಳು ಎಂದು ದೇವದೂತನು ಹೇಳುವಾಗ ಸಂಶಯಪಟ್ಟಿರಬೇಕೇನೋ. ಅದಕ್ಕಾಗಿ ದೇವದೂತರು ದೇವರ ಗಹನವಾದ ರಹಸ್ಯಗಳನ್ನು ಅರಿತುಕೊಳ್ಳಲು ಆತನಿಗೆ 9 ತಿಂಗಳು ಮೌನವಾಗಿರಿಸಿದರು. ಅದರಿಂದ ಮದರ್ ತೆರೇಸ ಅವರು ಸುಂದರವಾಗಿ ಹೇಳ್ತಾರೆ, ಮೌನದ ಫಲ ಪ್ರಾರ್ಥನೆ, ಪ್ರಾರ್ಥನೆಯ ಫಲ ಪ್ರೀತಿ, ಪ್ರೀತಿಯ ಫಲ ಸೇವೆ. ಆದ್ದರಿಂದ ಈ ದಿವಸ ಈ ಮೌನದ ಫಲವಾಗಿ 9 ತಿಂಗಳು ಆತ ದೇವರ ಜೊತೆ ಕಳೆದ, ಮೌನದಿಂದ ಕಳೆದ. ಆದ್ದರಿಂದ ದೇವರ ಕರುಣೆಯನ್ನು, ದೇವರ ನೀತಿ ಪ್ರೀತಿಯನ್ನು ಧ್ಯಾನಿಸಿ ಸುಂದರವಾದ ಗೀತೆಯನ್ನು ರಚಿಸ್ತಾನೆ. ಆದ್ದರಿಂದ ಪ್ರಿಯರೇ, ಕೆಲವೊಂದು ಗಹನವಾದ ರಹಸ್ಯಗಳನ್ನು ತಿಳಿಬೇಕಾದರೆ ನಾವು ಮೌನವಾಗಿರಬೇಕು. ಸಂತ ಪೌಲರು ಸೌಲರಾಗಿದ್ದಾಗ ನಮಗೆ ತಿಳಿದಿದೆ, ಆತರು ಕೆಲವು ದಿವಸ ಕುರುಡರಾಗಿದ್ದರು. ಆತನ ಕಣ್ಣಿಗೆ ಯೇಸುಸ್ವಾಮಿ ಮತ್ತು ಆತನ ಹಿಂಬಾಲಕರು ಧರ್ಮದ್ರೋಹಿಗಳೆಂತ ಕಾಣುತ್ತಿದ್ದರು. ಯಾರನ್ನು ಆತ ಧರ್ಮದ್ರೋಹಿಗಳೆಂದು ಕಾಣುತ್ತಿದ್ದನೋ ಅವರೇ ಆತನಿಗೆ ಪ್ರೀತಿಯ ಬಂಧುಗಳಾಗಬೇಕಾದ್ರೆ ಆತನು ಕೆಲ ದಿವಸ ಕುರುಡನಾಗಬೇಕಾಯಿತು. ಆದ್ದರಿಂದ ದೇವರು ಕೆಲವೊಮ್ಮೆ ನಮ್ಮನ್ನು ಕುರುಡಾಗಿಸುವುದು ಹಾಗೂ ಮೂಕರಾಗಿಸುವುದು ಒಡಿತಿಗೆ ಅಂತ ಜಕರಿಯ ನಮಗೆ ತಿಳಿಸ್ತಾನೆ. ಎರಡನೇದು, ಈ ಮೌನದ ದಿನಗಳು ಆತನಿಗೆ ಅತೀವ ಬೇಸರವನ್ನು ತಂದಿರಬಹುದು. ಆದರೂ ಯಾವಾಗ ಆತನಿಗೆ ಬಾಯಿ ತೆರೆದು ಮಾತನಾಡಲು ಸಾಧ್ಯವಾಗ್ತದೋ, ದೇವರ ಸ್ತೋತ್ರ ಸ್ತುತಿ ಒಂದು ಬಿಟ್ಟರೆ ಬೇರೆ ಯಾವುದನ್ನು ಆತ ಹೇಳಲಿಲ್ಲ. ಒಂದು ವೇಳೆ ಈ 9 ತಿಂಗಳು ಆತನಿಗೆ ಈ ದಿವಸಗಳು ಕೈ ಅನುಭವ ಆಗಿದ್ದರೆ ಮೊದಲ ಮಾತು ಕೈ ಬರ್ತಿತ್ತೇನೋ. ಇಲ್ಲ ಪ್ರಿಯರೇ, ಈ ಮೌನತೆಯನ್ನು ಆತ ಆನಂದಿಸಿದ. ವಿ ಹ್ಯಾವ್ ಟು ಎಂಜಾಯ್ ದ ಸಾಲಿಟ್ಯೂಡ್ ಅಂತ ಹೇಳ್ತೇವೆ. ಎರಡನೇದಾಗಿ, ಆತನು ಸಂಶಯಪಟ್ಟದ್ದಕ್ಕಾಗಿ ದೇವರು ಆತನಿಗೆ ಶಿಕ್ಷೆ ಕೊಡಬಹುದಿತ್ತು. ಪ್ರಿಯರೇ, ದೇವರು ಶಿಕ್ಷೆ ಕೊಡುವ ಬದಲು ಯುಗ ಯುಗಾಂತರಕ್ಕೂ ದೇವರ ಪ್ರಜೆ ಈ ಸ್ತೋತ್ರ ಗೀತೆಯನ್ನು ಹಾಡಬೇಕೆಂಬ ಉದ್ದೇಶದಿಂದ ಆತನ ಬಾಯಿಯಿಂದ ಅದನ್ನು ನುಡಿಸಿದರು. ಆದ್ದರಿಂದ ಪ್ರತಿ ಮುಂಜಾನೆ ಯಾಜಕರು ತಮ್ಮ ಈ ಮುಂಜಾನೆಯ ಪ್ರಾರ್ಥನೆಯ ಹೊತ್ತಿಗೆ ಬ್ಲೆಸ್ಡ್ ಬಿ ದ ಲಾರ್ಡ್ ದ ಗಾಡ್ ಆಫ್ ಇಸ್ರಾಯೇಲ್ ಅಂತ ಸ್ತುತಿ ಮಾಡುತ್ತಾ ಧರ್ಮಸಭೆಗೋಸ್ಕರ ಪ್ರಾರ್ಥಿಸ್ತಾರೆ. ಆದ್ದರಿಂದ ಜಕರಿಯನ ಬಾಯಿಯಿಂದ ಇಂಥ ಸುಂದರವಾದಂಥ ಮಾತುಗಳನ್ನು ನುಡಿಸಿದ ದೇವರು ದೇವರ ಕರುಣೆಯನ್ನು ತೋರ್ಪಡಿಸ್ತಾರೆ, ಶಿಕ್ಷೆಯನ್ನಲ್ಲ. ಮೂರನೇದಾಗಿ ಪ್ರಿಯರೇ, ಅದನ್ನು ಸಂಶಯ ಪಡಲು ಕಾರಣ ಏನು ನೋಡಿ, ಅಬ್ರಹಾಮನಿಗೆ ದೇವರು ಪುತ್ರ ವಾಗ್ದಾನ ಮಾಡಿದ್ದರು. ಆ ಭರವಸೆ ಆತನಿಗಿತ್ತು, ಆ ವಾಗ್ದಾನ ದೇವರು ಈಡೇರಿಸ್ತಾರೆ ಎಂಬ ಆ ವಿಶ್ವಾಸ ಆತನಲ್ಲಿತ್ತು. ಆದರೆ ಜಕರಿಯ ಮತ್ತು ಎಲಿಜಬೇತಳಿಗೆ ಇಂಥ ಪುತ್ರ ವಾಗ್ದಾನ ಇದ್ದಿಲ್ಲ. ಆದ್ದರಿಂದ ಅವರ ಬದುಕು ಬಹಳ ಕಹಿಯಾಗಿತ್ತು. ಸಮಾಜದಿಂದ ಅವರು ತಮಾಷೆಗೆ ನಿಮ್ಮನ್ನು ದೇವರು ಶಿಕ್ಷಿಸಿದ್ದಾರೆ, ಇದು ದೇವರ ಶಾಪ ಎಂಬಂತೆ ಮಕ್ಕಳಿಲ್ಲದ ಆ ಕೊರಗಿನಿಂದ ಜೀವಿಸ್ತಿದ್ರು. ಆದರೂ ಪ್ರಿಯರೇ, ದೇವಾಲಯಕ್ಕೆ ಹೋಗುವುದು ಪ್ರಾರ್ಥನೆ ಮಾಡುವುದವರು ಬಿಟ್ಟಿದ್ದಿಲ್ಲ. ಆದ್ದರಿಂದ ಪುತ್ರವಾಗ್ದಾನವಿಲ್ಲದಿದ್ದರೂ ದೇವರು ತನಗೊಂದು ಪುತ್ರನನ್ನು ಕೊಡುವೆನು ಎನ್ನುವಾಗ ಆತ ಸಂಶಯಪಟ್ಟಿರಬೇಕು. ಅದರಿಂದ ಪ್ರಿಯರೇ, ಈ ದಿವಸ ಜಕರಿಯ ಅಂದರೆ ಗಾಡ್ ಹ್ಯಾಸ್ ರಿಮೆಂಬರ್ಡ್ ಅಗೇನ್. ನೋಡಿ, ಇಳಿ ವಯಸ್ಸಿನವರೆಗೆ ದೇವರಿಗೆ ಅವರಿಗೊಂದು ಮಗುವನ್ನು ಕರುಣಿಸಬೇಕೆಂಬ ಆ ವಾಗ್ದಾನ ಇಲ್ಲದಿದ್ದರೂ ಆಶೆ ಇತ್ತು,
ದೇವರು ಇಳಿ ವಯಸ್ಸಿನಲ್ಲಿ ಮತ್ತೊಮ್ಮೆ ಆತನನ್ನು ಸ್ಮರಿಸಿದರು. ಗಾಡ್ ಹ್ಯಾಸ್ ರಿಮೆಂಬರ್ಡ್ ಎಗೈನ್ ಅಂತ ಆತನ ಹೆಸರಿನ ಅರ್ಥ. ಪ್ರಿಯರೇ, ಈ ಹಾಡು ತಮ್ಮ ವಾಗ್ದಾನವನ್ನು ಯಾವತ್ತೂ ದೇವರು ಮರೆಯುವುದಿಲ್ಲ ಹಾಗೂ ಅಬ್ರಹಾಮನಿಂದ ಹಿಡಿದು ಯೇಸು ಸ್ವಾಮಿಯವರೆಗೆ ಏನೆಲ್ಲ ಪ್ರವಾದಿಗಳು ವಾಗ್ದಾನ ಮಾಡಿದರೋ ಅದನ್ನು ನೆರವೇರಿಸಿಯೇ ತೀರಿಸ್ತಾರೆ ಎಂಬುದನ್ನು ಈ ನಮ್ಮನ್ನು ನೆನಪಿಸ್ತದೆ. ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ದೇವರದ ಜೀವೋದ್ಧಾರದ ಆ ಯೋಜನೆಯಲ್ಲಿ ಪಾಲುಗಾರರು. ಸ್ನಾನಿಕ ಯೋಹಾನ ಹಾಗೂ ಯೇಸುವಿನ ಮುಖಾಂತರ ದೇವರು ಏನನ್ನು ಮಾಡುವರೋ ಅದಕ್ಕಾಗಿ ಕೂಡ ಜಕರಿಯ ದೇವರನ್ನು ವಂದಿಸಿದ. ನೋಡಿ, ಸ್ನಾನಿಕ ಯೋಹಾನ ಇನ್ನೂ ಚಿಕ್ಕವನು, ಈಗ ತಾನೇ ಜನಿಸಿದ್ದಾನೆ, ಯೇಸುಸ್ವಾಮಿ ಮಾತೆ ಮರಿಯಳ ಗರ್ಭದಲ್ಲಿ ಇದ್ದಾರೆ. ಇವರಿಬ್ಬರ ಜೀವನವನ್ನು ಏನಾಗಿದೆ, ಏನಾಗಲಿಕ್ಕಿದೆ, ಅದರ ಮುಖಾಂತರ ಪ್ರಪಂಚ ಏನಾಗುವುದು ಎಂಬುದನ್ನು ಜಕರಿಯನ ಬಾಯಿಯಿಂದ ದೇವರು ಪ್ರವಾದನೆ ಎಂಬಂತೆ ನುಡಿಸ್ತಾರೆ. ಮತ್ತು ಆತ ನುಡಿದಂಥ ಪ್ರತಿಯೊಂದು ಮಾತುಗಳು ಅಕ್ಷರಶಃ ಈಡೇರಿದವು. ಆದ್ದರಿಂದ ಪ್ರಿಯರೇ, ಜಕರಿಯನ ಬಾಯಿಯಿಂದ ಮೌನದ ಫಲವಾಗಿ ಹೊರಟಂಥ ಶ್ರೇಷ್ಠ ಪ್ರಾರ್ಥನೆ ಇದು. ಇಂದಿಗೂ ಅದು ಇಷ್ಟು ಸುಂದರವಾಗಿ ಪ್ರತಿಯೊಬ್ಬರ ಬಾಯಿಂದ ದೇವರು ನುಡಿಸಲ್ಪಡ್ತಾರೆ. ಯಾಕೆಂದರೆ ಈ ಪ್ರಾರ್ಥನೆ ಶ್ರೇಷ್ಠವಾದ ಪ್ರಾರ್ಥನೆ. ಆದ್ದರಿಂದ ಈ ಜಕರಿಯನ ಸ್ತೋತ್ರ ಗೀತೆಯನ್ನು ನಾವು ಹಾಡಬೇಕೆಂದು ನಮ್ಮ ಬಾಯಿಯಿಂದಲೂ ದೇವರ ಆ ವಾಗ್ದಾನಕ್ಕೆ ಯಾವತ್ತೂ ಸ್ತೋತ್ರ ಸಲ್ಲಿಸಬೇಕೆಂಬುದು ದೇವರ ಬಯಕೆ. ಅದರಿಂದ ಇಂಥ ಸುಂದರ ವಾಕ್ಯವನ್ನು ನಾವು ಇವತ್ತು ಧ್ಯಾನಿಸಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಿ ಅನುದಿನವೂ ಕಾಪಾಡಲಿ. ಆಮೆನ್. ಶುಭ ದಿನ, ಶುಭವಾಗಲಿ.